ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್. ಇಂದು ನಾವು ವಿಜಯಪುರದಲ್ಲಿ ಇರುವಂತಹ ಗಾಂಧಿ ಭವನವನ್ನು ನೋಡ್ಕೊಂಡು ಬರೋಣಂತ ಬರ್ರಿ. ಎರಡು ಮಹಾತ್ಮ ಗಾಂಧೀಜಿಯವರ ಜಯಂತಿ. ಎಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ 154ನೇ ಜನ್ಮ ದಿನಾಚರಣೆಯ ಶುಭಾಶಯಗಳು. ನೋಡ್ರಿ, ಈಗ ನಾವು ವಿಜಯಪುರದ ಗಾಂಧಿ ಭವನಕ್ಕೆ ಬಂದಿದ್ದೆವು. ಇಂದು ಮಹಾತ್ಮ ಗಾಂಧೀಜಿಯವರ ಜಯಂತಿ ಇರೋದ್ರಿಂದ ಜನರು ನೋಡ್ರಿ ಗಾಂಧಿ ಭವನಕ್ಕೆ ಬರ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಗಾಂಧೀಜಿಯವರ ಮೂರ್ತಿಗಳನ್ನ ಮಾಡ್ಯಾರ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ, ಎಷ್ಟು ಸುಂದರವಾಗಿ ಮಾಡ್ಯಾರ. ನೀವು ಈಗ ಗಾಂಧೀಜಿಯವರ ಮೂರ್ತಿಗಳನ್ನ ನೋಡ್ತಾ ಇರ್ಬೋದು, ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರ ಮೂರ್ತಿಗಳನ್ನ ಕೂಡ ಇಲ್ಲಿ ಮಾಡ್ಯಾರ. ಬಹಳ ಅದ್ಭುತವಾದಂತ ಮೂರ್ತಿಗಳನ್ನ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಈ ಒಂದು ಭವನದಲ್ಲಿ ಸ್ವತಂತ್ರ ಹೋರಾಟಗಾರರ ಮೂರ್ತಿಗಳನ್ನು ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಇಲ್ಲಿ ಸುಂದರವಾದಂಥ ಗಾರ್ಡನ್ ಕೂಡ ನಿರ್ಮಾಣ ಮಾಡ್ಯಾರ ನೋಡ್ರಿ. ತುಂಬಾ ವಿಶಾಲವಾದ ಭವನವಾಗಿದೆ, ಬನ್ನಿ ನೋಡ್ಕೊಂಡು ಬರೋಣಂತ. ನೋಡ್ತಾ ಇರ್ಬೋದು ನೀವು ಗಾಂಧೀಜಿಯವರು ಕುಳಿತಿರುವಂತಹ ಮೂರ್ತಿಯನ್ನ ಮಾಡಿದ್ದಾರ. ಬರ್ರಿ, ಇವಾಗ ಗಾಂಧಿ ಭವನದ ಒಳಗ ಏನೇನೈತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ರಿ ಗಾಂಧೀಜಿಯವರ ಮೂರ್ತಿ ಎಷ್ಟು ಚಂದವಾಗಿ ನಿರ್ಮಾಣ ಮಾಡ್ಯಾರ. ಈಗೇನು ಗಾಂಧೀಜಿಯವರು ಕುಳಿತಿದ್ದಾರೇನು ಅನ್ನೋ ಹಾಗೆ ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಮಹಾತ್ಮ ಗಾಂಧೀಜಿಯವರ ಬಾಲ್ಯದಿಂದ ಹಿಡಿದು ಸ್ವತಂತ್ರ ಸಂಗ್ರಾಮದ ಎಲ್ಲಾ ಮಾಹಿತಿ ಹೊಂದಿರುವಂತಹ ಫೋಟೋ ಗ್ಯಾಲರಿ ಐತಿ. ಈ ಭವನದೊಳಗೆ ಇರುವಂತಹ ಫೋಟೋ ಗ್ಯಾಲರಿಯನ್ನ ನೀವು ಕೂಡ ಒಮ್ಮೆ ಬಂದು ನೋಡಬಹುದು.
ಇವಾಗ ಬಾಪೂಜಿಯವರು ಈಗ ಸದ್ಯಕ್ಕೆ ನಮ್ಮ ಮುಂದೆ ಕುಳಿತಿದ್ದಾರೇನೋ ಅನ್ನುವಂತಹ ಮೂರ್ತಿಗಳನ್ನ ಈ ಭವನದಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಒಂದು ಭವನದಲ್ಲಿ ಗ್ರಂಥಾಲಯ ಇದೆ. ಈ ಗ್ರಂಥಾಲಯದಲ್ಲಿ ಬಾಪೂಜಿಯವರ ಪುಸ್ತಕಗಳು ಇವೆ. ಇವುಗಳು ಓದಲು ಸದಾ ಲಭ್ಯವಿರುತ್ತವೆ. ಅತ್ಯಂತ ಪ್ರಶಾಂತಮಯ ವಾತಾವರಣವನ್ನು ಈ ಗಾಂಧಿ ಭವನ ಹೊಂದಿದೆ. ಹಾಗೆಯೇ ಒಂದು ಸಭಾಂಗಣವು ಕೂಡ ಈ ಗಾಂಧಿ ಭವನದಲ್ಲಿದೆ. ಗಾಂಧಿ ಭವನವು ಅತ್ಯಂತ ಸುಂದರವಾದಂಥ, ವಿಶಾಲವಾದಂಥ, ಪ್ರಶಾಂತವಾದ ಭವನ ಇದಾಗಿದೆ. ನೀವೆಲ್ಲರೂ ಕೂಡ ಒಮ್ಮೆ ಬಂದು ಗಾಂಧಿ ಭವನವನ್ನು ನೋಡ್ಕೊಂಡು ಹೋರಿ. ಗಾಂಧಿ ಭವನವು ವಿಜಯಪುರದ ಕನಕದಾಸ್ ಬಡಾವಣೆಗೆ ಹೋಗುವಂಥ ರಸ್ತೆಯಲ್ಲಿದೆ. ಅಥವಾ ಜಡಪಿಗೆ ಹೋಗುವಂಥ ಗಾಡಿಗಳಿಗೆ ನೀವು ಹೋದ್ರೆ ಜಡಪಿ ಆಫೀಸ್ಗಿಂತ ಮೊದಲೇ ಈ ಭವನ ನಿಮಗೆ ಸಿಗ್ತೈತೆ ನೋಡ್ರಿ. ಒಮ್ಮೆ ಗಾಂಧಿ ಭವನಕ್ಕೆ ಹೋಗಿ ಬರ್ರಿ, ಗಾಂಧಿ ಭವನವನ್ನು ನೋಡ್ಕೊಂಡು ಬರ್ರಿ, ಭಾಳ ಚಂದ ಐತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.